ಇವತ್ತಿನ ವಿಡಿಯೋದಲ್ಲಿ ಸಂಜೆ ಟೀ ಜೊತೆ ತಿನ್ನುವಂಥ ಸಿಂಪಲ್ ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ನೀವು ಕೆಲವೊಂದು ಈ ವಸ್ತುಗಳನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಈಸಿಯಾಗಿ ಫಟಾಫಟ ಅಂತ ರೆಡಿ ಮಾಡ್ಬೋದು. ಸೊ ಇವತ್ತಿನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಸೊ ಇಲ್ಲಿ ನಾನು ಒಂದು 5-6 ಆಲೂಗಡ್ಡೆನ ಬೇಯಿಸ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಈ ರೀತಿ ಸ್ಪೋಕಲ್ಲೇ ಮ್ಯಾಶ್ ಮಾಡ್ಕೊಳ್ಬೇಕು, ಯಾಕೆಂದರೆ ಗಂಟೆನೋ ಸಿಗಬಾರ್ದು. ಅದಕ್ಕೆ ಚೆನ್ನಾಗಿ ಈ ರೀತಿ ಅದನ್ನು ಮ್ಯಾಶ್ ಮಾಡ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇಲ್ಲಿ ನಾನು ಗ್ರೀನ್ ಚಿಲ್ಲಿ ಸಾಸನ್ನು ಹಾಕ್ಕೊಳ್ತಾ ಇದ್ದೀನಿ, ಆಮೇಲೆ ರೆಡ್ ಚಿಲ್ಲಿ ಸಾಸನ್ನ ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ನೀವು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ನೀರುಳ್ಳಿನೂ ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಗರಂ ಮಸಾಲನ ಸೇರಿಸ್ಕೊಳ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಇಲ್ಲಿ ಸ್ವಲ್ಪ ಮೈನೆಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಹಾಗೆ ನೀವು ಮೈನೆಸ್ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ವೆಜ್ ಮೈನೆಸ್ ಹಾಕಿದ್ದೀನಿ. ನಂತರ ಇಲ್ಲಿ ಸ್ವಲ್ಪ ಖಾರದ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬ್ರೆಡ್ಡಿನ ಮೇಲೆ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಎರಡು ಬ್ರೆಡ್ ಮೇಲೆ ನಾನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಒಂದಕ್ಕೆ ನಾನು ಸ್ಪ್ರೆಡ್ ಮಾಡಿಟ್ಟಿದ್ದೀನಿ, ಈಗ ಇನ್ನೊಂದಕ್ಕೆ ನಾನು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ರಲ್ಲ, ಈಗ ಇದಕ್ಕೆ ಬೇಯಿಸಿರೋವಂಥ ಮೊಟ್ಟೆಯನ್ನು ಅರ್ಧ ಮಾಡಿಬಿಟ್ಟು ಇದಕ್ಕೆ ಈ ರೀತಿ ಹಾಕಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ರಲ್ಲ, ನೋಡಿ ಎರಡೂ ಸೈಡ್ ಕೂಡ ನಾನು ಹಾಕ್ಕೊಂಡಿದ್ದೀನಿ. ಒಂದು ಬ್ರೆಡ್ಡಲ್ಲಿ ಒಂದು, ಇನ್ನೊಂದು ಬ್ರೆಡ್ಡಲ್ಲಿ ಒಂದು, ಅರ್ಧ ಆಯ್ತಲ್ಲ. ನೀವೆರಡೂ ಸೈಡ್ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಪ್ರೆಸ್ ಮಾಡಲಿಲ್ಲ ಅಂದರೆ ನೀವು ಫ್ರೈ ಮಾಡುವಾಗ ಅದು ಎಣ್ಣೆಯಲ್ಲಿ ಬಿಟ್ಕೊಂಬಿಡುತ್ತೆ. ಹಾಗಾಗಿ ನೋಡಿ ಈ ರೀತಿ ಚೆನ್ನಾಗಿ ಅದನ್ನು ಸ್ವಲ್ಪ ಪ್ರೆಸ್ ಮಾಡಿ, ತುಂಬ ಲಾಂಗ್ ಅಲ್ಲ, ಸ್ವಲ್ಪ ಮೆದುವಾಗಿ ಸ್ಪ್ರೆಡ್ ಮಾಡಿದ್ದನ್ನು ಎರಡು ಸೈಡ್ ಚೆನ್ನಾಗಿ ಅದನ್ನು ಹೊತ್ತಬೇಕು. ಆಗ ನೋಡಿ ನೀವು ಈ ರೀತಿ ಕಾಯಿಸುವಾಗ ಅದು ಎರಡು ಸೀಳು ಥರ ಬಿಟ್ಕೊಳ್ಳೋದಿಲ್ಲ. ಸೊ ಈ ರೀತಿ ಇದನ್ನು ತುಪ್ಪದಲ್ಲಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಸಂಜೆಗೆ ನೀವು ಇದನ್ನು ದಿಢೀರಾಗಿ ಮಾಡ್ಕೊಳ್ಬೋದು. ಒಂದು ಆಲೂಗಡ್ಡೆ ಮತ್ತು ಮೊಟ್ಟೆ ಬೇಯಿಸಿದ್ರೆ ಈಸಿಯಾಗಿ ಮಾಡುವಂಥ ರೆಸಿಪಿ ಇದು, ತುಂಬ ಜನರು ಎಲ್ಲರಿಗೂ ಇಷ್ಟ ಆಗುತ್ತೆ ಕೂಡ. ಈಗ ಇದನ್ನು ಎರಡೂ ಸೈಡು ತುಪ್ಪ ಹಾಕಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮೇಲ್ಗಡೆಯಿಂದ ಕ್ರಿಸ್ಪಿಯಾಗಿ ಇರುತ್ತೆ, ಏಕೆಂದರೆ ನಾವು ತುಪ್ಪ ಹಾಕಿ ಫ್ರೈ ಮಾಡಿರೋದ್ರಿಂದ. ಸೊ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ, ನಾನು ಇದನ್ನು ತೆಗೆದುಕೊಳ್ತಾ ಇದ್ದೀನಿ. ಮತ್ತು ಎರಡನೇ ಬ್ಯಾಚನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ರಲ್ಲ, ನೀವು ಇದನ್ನು ಲಂಚ್ ಬಾಕ್ಸ್ ಆಗಿ ಕೂಡ ಕೊಡ್ಬೋದು, ಮತ್ತು ನೀವು ಇದಕ್ಕೆ ಸಣ್ಣ ಸಣ್ಣದಾಗಿ ತರಕಾರಿಗಳನ್ನ ಕೂಡ ಕಟ್ ಮಾಡಿಹಾಕ್ಕೊಳ್ಬೋದು. ಸೊ ನಾನು ಇಲ್ಲಿ ಆಲೂಗಡ್ಡೆ ಮಾತ್ರ ಮ್ಯಾಶ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಸೊ ನೋಡಿದ್ರೆಲ್ಲ ಲಾಸ್ಟಿಗೆ ಹೇಗೆ ಕಾಣಿಸ್ತಾ ಇದೆ ಅಂತ ಈಗ ಕಟ್ ಮಾಡಿ ತೋರಿಸ್ತೀನಿ. ತುಂಬ ಕ್ರಿಸ್ಪಿ ಆಗಿರ್ತದೆ, ಅದು ಬಿಸಿ ಬಿಸಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ, ನೋಡಿ ಹೇಗೆ ಕಾಣಿಸ್ತಾ ಇದೆ. ಒಂದು ಚೀಸ್ ಕೂಡ ಹಾಕ್ಕೊಳ್ಬೋದು ನೀವು ಬೇಕಿದ್ರೆ, ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಸೊ ಇವತ್ತಿನ ವಿಡಿಯೋ ಹೇಗೆ ಅನಿಸ್ತು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಮಾಡುವಂಥ ಬೆಳಗಿನ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು, ಅಥವಾ ಸಂಜೆ ಟೀ ಜೊತೆ ತಿನ್ನುವಂಥ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ನಿಮಗೆ ಬೆಳಿಗ್ಗೆ ಬೇಕಾದರೆ ಬೆಳಿಗ್ಗೆ ಮಾಡ್ಕೊಳ್ಬೋದು, ಸಂಜೆಗೆ ಬೇಕಾದರೆ ಸಂಜೆಗೆ ಮಾಡ್ಕೊಳ್ಬೋದು. ಸೊ ಇವತ್ತಿನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಕಮೆಂಟ್ ಮಾಡೋದನ್ನು ಮರಿಬೇಡಿ ಆಯಿತಾ. ನನ್ನ ಜೊತೆ ನಿಮ್ಮ ಅನಿಸಿಕೆಗಳನ್ನು ಶೇರ್ ಮಾಡಿ. ಸೊ ಬನ್ನಿ, ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ಇಲ್ಲಿ ನಾನು 1 ಕಪ್ಪಷ್ಟು, ಅಂದರೆ ಒಂದು ಲೋಟದಲ್ಲಿ 1 ಕಪ್ಪಷ್ಟು ದೋಸೆ ಅಕ್ಕಿ ತೆಗೆದುಕೊಂಡಿದ್ದೀನಿ. ದೋಸೆ ಅಕ್ಕಿ ಇಲ್ಲಾಂದರೆ ನೀವು ಸೋನಾ ಮಸೂರಿನಾದರೂ ತಗೊಳ್ಳಿ. 1/2 ಕಪ್ನಷ್ಟು ಕಡಲೆಬೇಳೆ, 1/2 ಕಪ್ನಷ್ಟು ಉದ್ದಿನ ಬೇಳೆ, ಶುಂಠಿ, ಕಾಯಿಮೆಣಸು. ಸೊ ಕಾಯಿಮೆಣಸು ಖಾರ ಇದ್ದರೆ ಕಮ್ಮಿ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ರುಬ್ಬಬೇಕಾಯ್ತಾ, ಅಂದರೆ ಪೇಸ್ಟ್ ಮಾಡ್ಕೊಳ್ಬೇಕು. ಈಗ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಂಥದ್ದು. ತುಂಬ ತೆಳು ಮಾಡಬಾರ್ದು, ತುಂಬ ತೆಳು ಮಾಡೋದ್ರಿಂದ ಹಿಟ್ಟು ಜಾಸ್ತಿನೇ ಎಣ್ಣೆ ಕುಡಿಯುತ್ತೆ. ಸೊ ಈ ರೀತಿಯಾಗಿದೆ. ಬೇಕಿದ್ರೆ ಸ್ವಲ್ಪ ನೀವು ಸೋಡಾನ ಹಾಕ್ಬೋದು. ನಾನಿಲ್ಲಿ ಸ್ವಲ್ಪ ಸೋಡಾನ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇನ್ನು ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ನೀವು ಇಲ್ಲಾಂದರೆ ಬೆಳಗ್ಗೆ ಉಪ್ಪು ಹಾಕ್ಬೋದು. ಈಗ ಇದನ್ನು ಮುಚ್ಚಿ ಇಡ್ತಾ ಇದ್ದೀನಿ. ಸಂಜೆಗೆ ಕಡೆದು ರಾತ್ರಿಗೆ ಇಟ್ಟಿದ್ದೀನಿ. ಈಗ ಬೆಳಿಗ್ಗೆಗೆ ನಾನು ಚಟ್ನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾರ್ಮಲ್ ನಾವು ತೆಂಗಿನಕಾಯಿ ಚಟ್ನಿ ಮಾಡ್ತೀವಲ್ವ, ಸೇಮ್ ಅದೇ ರೀತಿ. ಈಗ ಚಟ್ನಿ ಕೂಡ ರೆಡಿ ಆಯಿತು, ನೋಡ್ತಾ ಇದ್ರಲ್ಲ. ನೀವು ಇದನ್ನು ಸಾರ್ ಜೊತೆನಾದರೂ ತಿನ್ಬೋದು. ಸೊ ಕುರ್ಮ ಥರ ಎಲ್ಲ ಇದ್ದರೆ ಅದ್ರ ಜೊತೆನೂ ತಿನ್ಬೋದು, ಇಲ್ಲ ಚಟ್ನಿ ಅಂತಂದರೂ ಇನ್ನೂ ಟೇಸ್ಟಾಗಿರ್ತದೆ. ಸೊ ಈಗ ಚಟ್ನಿ ರೆಡಿ ಆಯಿತು. ಬನ್ನಿ ಭಾಗ ಹಿಟ್ಟು ಹೇಗಾಗಿದೆ ಅಂತ ನೋಡೋಣ. ಹಿಟ್ಟು ನೋಡಿ ಚೆನ್ನಾಗಿ ಉಬ್ಬಿ ಬಂದಿದೆ. ಈಗ ನಾವು ಇದಕ್ಕೆ 1 ಸ್ಪೂನಷ್ಟು ಕೊತ್ತಂಬರಿ ಪುಡಿ, 1 ಸ್ಪೂನಷ್ಟು ಖಾರದ ಪುಡಿ, 1/2 ಸ್ಪೂನಷ್ಟು ಜೀರಿಗೆ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ರುಚಿಗೆ ಉಪ್ಪು ಬೇಕಿದ್ರೆ ಮತ್ತೆ ಸೇರಿಸ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಇದನ್ನು. ಇದನ್ನು ನೀವು ದೋಸೆನೂ ಹಾಕ್ಬೋದು ಆಯಿತಾ. ನೀವು ಎಣ್ಣೆಗೆ ಹಾಕೋದು ಬೇಡ ಅಂತ ಅಂದರೆ ದೋಸೆ ಹಾಕ್ಕೊಳ್ಬೋದು. ಸೊ ನೋಡ್ತಾ ಇದ್ದೀರಲ್ಲ,
ಈಗ ಒಂದು ಗುಂಡಿನ ಸೌಟು ತಗೊಂಡು ಈ ರೀತಿ ಎಣ್ಣೆಗೆ ಹಾಕ್ಕೊಳ್ಳೋಂಥದ್ದು. ಹಾಗೆಯೇ ತುಂಬ ಹೈ ಫ್ಲೇಮಲ್ಲಿ ಇರಬಾರ್ದು, ತುಂಬ ಸ್ಲೋನೇ ಇರಬಾರ್ದು, ಮೀಡಿಯಂ ಫ್ಲೇಮಲ್ಲಿ ಇರಬೇಕು. ಆದಷ್ಟು ಸ್ಲೋ ಮಾಡಿದ್ರೆ ಎಣ್ಣೆ ಕುಟ್ಕೊಳ್ಳುತ್ತೆ. ಈಗ ಇದನ್ನು ಎರಡೂ ಸೈಡಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಯಾಕೆಂತಂದರೆ ಇದು ಸ್ವಲ್ಪ ದಪ್ಪ ಇರೋದ್ರಿಂದ ಒಳಗಡೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಆದಷ್ಟು ನೀವು ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ, ತುಂಬಾ ಲೋ ಫ್ಲೇಮ್ ಇಡಬೇಡಿ, ಎಣ್ಣೆ ಕುಟ್ಕೊಳ್ಳುತ್ತೆ. ಈಗ ಒಂದು ಫ್ರೈ ಆಗಿದೆ, ಮತ್ತು ಉಳಿದಿರುವಂಥದ್ದನ್ನು ಕೂಡ ನಾವು ಇದೇ ರೀತಿ ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ನೀವು ದೊಡ್ಡದು ಪಾತ್ರೆ ಇಟ್ಟಿದ್ರಿ ಅಂದರೆ ನಾಲ್ಕೈದು ಒಮ್ಮೆನೇ ಹಾಕ್ಬೋದು. ನಾನಿಲ್ಲಿ ಸಣ್ಣದಾಗಿ ಇಟ್ಟಿರೋದ್ರಿಂದ ಒಂದು ಎರಡು ಮಾಡ್ಕೊಳ್ಬೋದು. ಇದರಲ್ಲಿ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ, ತುಂಬಾ ಟೇಸ್ಟಿಯಾಗಿರ್ತದೆ. ಇದಕ್ಕೆ ನೀವು ನಿಜವಾಗ್ಲೂ ಸಾಂಬಾರು ಚಟ್ನಿ ಎಲ್ಲ ಬೇಕಂತಿಲ್ಲ, ಸೊ ಇದ್ರೆ ಇನ್ನೂ ಚೆನ್ನಾಗಾಗತ್ತೆ. ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು, ಇಷ್ಟ ಆಯ್ತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಅಭಿಪ್ರಾಯಗಳನ್ನು. ಆಯಿತಾ, ನೋಡ್ತಾ ಇದ್ರಲ್ಲ ಹೇಗೆ ಕಾಣಿಸ್ತಾ ಇದೆ ಅಂತ. ತುಂಬಾ ಈಸಿ ಆಗಿರ್ತದೆ. ನೀವು ಬೇಕಿದ್ರೂ ಸ್ವಲ್ಪ ಇಂಗನ್ನು ಹಾಕ್ಕೊಳ್ಬೋದು, ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಬಿಟ್ಟು ಗ್ಯಾಸ್ ಆಗ್ತದೆ ಅಂತಂದರೆ. ಯಾಕೆಂದರೆ ನಾವು ಆಲ್ರೆಡಿ ಇದಕ್ಕೆ ಜೀರಿಗೆ ಹಾಕಿದ್ದೀವಿ, ಹಾಗಾಗಿ ಅದನ್ನು ಮತ್ತೆ ಹಾಕೋದು ಬೇಡ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.